ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 124ನೇ ಕಾರ್ಯಕ್ರಮ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ನವೆಂಬರ್ ತಿಂಗಳಿನಲ್ಲಿ ಪ್ರತಿದಿನ ಈ ಕಥಾವಾಚನವನ್ನು ಮಾಡುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ರೂಪದರ್ಶಿ ಕಥೆಯನ್ನು ಮುಂದುವರಿಸ್ತಾ ಇದ್ದೇವೆ. 104ನೇ ಭಾಗ. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ದೇವನಿಗೆ ನನ್ನದೊಂದು ಧನ್ಯವಾದವಿದೆ, ಅದನ್ನು ಸಲ್ಲಿಸಿದ ನಂತರ ಮನೆಗೆ ಹೋಗೋಣ ಎಂದು ವೃದ್ಧ ಹೇಳಿದ್ದರ ಮೇಲೆ ಮೈಕೆಲ್ ವೃದ್ಧೆಯನ್ನು, ಆರ್ನೆಸ್ಟೋನನ್ನು ಪ್ರಾರ್ಥನಾ ಗೃಹಕ್ಕೆ ಕರೆದುಕೊಂಡು ನಡೆದ. ಪ್ರಾರ್ಥನಾ ಗೃಹ ಬಹು ವಿಶಾಲವಾಗಿ ಎತ್ತರವಾಗಿ ಇದ್ದಿತು. ಅಂತೆಯೇ ನಿರ್ಮಲವಾಗಿಯೂ ಇತ್ತು. ಎತ್ತರದ ಕಿಟಕಿಯಲ್ಲಿ ಚೆನ್ನಾಗಿ ಬೆಳಕು ಬರುವ ಎಡೆಗಳಲ್ಲಿ ಬಣ್ಣ ಬಣ್ಣದ ಗಾಜುಗಳನ್ನು ಬಹು ಚಮತ್ಕಾರವಾಗಿ ದೇವದೂತರಂತೆ ದೇವಕನ್ಯೆಯರಂತೆ ಕ್ರಿಸ್ತ ಧರ್ಮವನ್ನು ಜನ್ಮತಃ ಅನುಷ್ಠಾನ ಮಾಡಿ ಆ ಧರ್ಮವನ್ನು ಲೋಕದಲ್ಲಿ ಸಾರಿ ನಡೆದ ಪುಣ್ಯಾತ್ಮರ ರೂಪಗಳಂತೆ ಜೋಡಿಸಿದ್ದರು. ಆ ಬೆಳಕಿನಲ್ಲಿ ಆ ಚಿತ್ರಗಳು ಮನೋಹರವಾಗಿ ಮಾತ್ರವೇ ಅಲ್ಲದೆ ಮೇಲಿಂದ ತಮ್ಮೆಲ್ಲರ ಜೀವ ಜೀವನವನ್ನು ರಕ್ಷಿಸುತ್ತಿವೆಯೋ ಎಂದು ಭಾಸವಾಗುತ್ತಿತ್ತು. ಗ್ರಹದ ಎರಡು ಕಡೆಗಳಲ್ಲಿ ಅವುಗಳಿಗಾಗಿಯೇ ಏರ್ಪಡಿಸಿದ್ದ ಸ್ಥಳಗಳಲ್ಲಿ 10-12 ಎತ್ತರವುಳ್ಳ ಅತಿ ಶುಭ್ರವಾದ ಅಮೃತಶಿಲೆಯಿಂದ ಕಡೆದು ಇದ್ದು ಹೋದ ಪವಿತ್ರಾತ್ಮರ, ಪ್ರವಾದಿಗಳ, ಸಂತರ ಹಾಲುಗಲ್ಲಿನ ವಿಗ್ರಹಗಳು. ಪ್ರಾರ್ಥನಾ ಸಮಯದಲ್ಲಿ ಪಾದ್ರಿಗಳು ಪ್ರವಚನ ನಡೆಸುವಾಗ ಕುಳಿತು ಕೇಳುವ ಭಕ್ತಾದಿಗಳಿಗೆ ರಮಣೀಯವಾದ ಸುಖಕರವಾದ ಸಾವಿರಾರು ಪೀಠಗಳು. ನಡುವೆ ಹೋಗಿ ಬರಲು ಬಾಟೆ. ಎದುರಿಗೆ ಎತ್ತರದ ಸ್ಥಳದಲ್ಲಿ ಪಾದ್ರಿಗಳು ನಿಂತು ಓದಲು, ವಾಚನ ಮಾಡಲು ಒಂದು ಎತ್ತರವಾದ ಆಸನ. ಅದರ ಮುಂದೆ ಎದೆಯ ಮಟ್ಟಕ್ಕೆ ಎತ್ತರಿಸಿದ ಪೀಠ. ಅದರ ಮೇಲಿಟ್ಟಿರುವುದು ದೇವನ ವಾಣಿ, ಬೈಬಲ್. ನಟ್ಟ ನಡುವೆ ಗೋಲ್ಗೋತಾದ ನಿರೂಪ ಮರದಲ್ಲಿ ಮಾಡಿದ ದೊಡ್ಡದೊಂದು ಶಿಲುಬೆ. ಆ ಶಿಲುಬೆಯ ಮೇಲೆ ಯೇಸುವಿನ ಪ್ರತಿರೂಪ ಮರದಿಂದ ಮಾಡಿ ಯಥಾರ್ಥವಾಗಿ ಬಣ್ಣ ಕಟ್ಟಿದ್ದು ಶುಷ್ಕವಾದ ನಿಡಿದಾದ ಶರೀರ ನಡುವಿನಲ್ಲಿ ಒಂದು ಚಿಕ್ಕ ದಟ್ಟಿ ಮಾತ್ರ. ಕೈಕಾಲುಗಳಿಗೆ ಕಬ್ಬಿಣದ ಮೊಳೆಗಳನ್ನು ಶಿಲುಬೆಯೊಂದಿಗೆ ಹೊಡೆದಿದ್ದಾರೆ. ಹೊಡೆದಿರುವ ಎಡೆಗಳಲ್ಲಿ ಕೆಂಪನೆ ರಕ್ತ ಪ್ರವಾಹ ಚಿಮ್ಮಿ ಹರಿದಿದೆ. ಹೊಟ್ಟೆಯ ಭಾಗ, ನಡು, ಕೆಳ ಹೊಟ್ಟೆ ಎಲ್ಲವೂ ತೆಳ್ಳಗಿವೆ. ಎದೆಯಗೂಡು ವಿಶಾಲವಾಗಿದೆ. ಕೈಕಾಲುಗಳು ಪುಷ್ಟವೂ ಅಲ್ಲದೆ ಕೃಶವೂ ಅಲ್ಲದೆ ಸ್ವಾಭಾವಿಕವಾಗಿ ಉದ್ದವಾಗಿವೆ. ತಲೆ ಅರ್ಧಾಧೋಮುಖವಾಗಿ ಬಲ ಭುಜದ ಕಡೆಗೆ ಬಾಗಿಕೊಂಡಿದೆ. ಅರೆ ಬೆಳೆದಿದ್ದ ಗಡ್ಡ ಮೀಸೆಗಳು, ಉದ್ದವಾದ ಮಾಟವಾದ ಮೂಗು, ವಿಶಾಲವಾದ ಲಲಾಟ, ಜಡೆ ಹಿಡಿದಿದ್ದ ತಲೆ ಕೂದಲು, ತಲೆಯ ಸುತ್ತಲೂ ಮೇಲ್ನೆತ್ತಿಯನ್ನು ಚುಚ್ಚಿ ಕುಳಿತಿದ್ದ ಚೂಪಾದ ಮುಳ್ಳುಗಳನ್ನು ಹೊಂದಿದ ಮುಳ್ಳು ಬಳ್ಳಿಯ ಕಿರೀಟ, ಅದನ್ನು ಪರಿಸಾಯರ ಜನರ ಗುಂಪು ಮೂರ್ಖರ ಗುರುವೆಂದು, ಅವರ ರಾಜನೆಂದು ಅವಹೇಳನ ಮಾಡಿ ಅಂಥವನಿಗೆ ಇದೇ ಕಿರೀಟ ಯೋಗ್ಯವಾದುದೆಂದು ಯೇಸುವಿನ ತಲೆಯ ಮೇಲಿಟ್ಟು ಚೆನ್ನಾಗಿ ಅದುಮಿದ್ದರು. ಆ ಮುಳ್ಳುಗಳು ಯೇಸುವಿನ ನೆತ್ತಿ ತಲೆ ಎಲ್ಲೆಡೆಗಳಲ್ಲೂ ಚುಚ್ಚಿ ಮುಖದ ಮೇಲೆ ರಕ್ತ ಪ್ರವಾಹವನ್ನು ತಂದಿದ್ದವು. ಈ ಎಲ್ಲ ದೃಶ್ಯಗಳು ಘೋರವೂ ಸಂಕಟಕರವೂ ಆಗಿದ್ದವು. ವೃದ್ಧೆ ಮೊಣಕಾಲೂರಿ ತಲೆಯನ್ನು ಬಾಗಿಸಿ ಕೈಯನ್ನು ಜೋಡಿಸಿ ತನ್ನೆದೆಯ ಬಳಿ ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನದಲ್ಲಿ ಕುಳಿತಳು. ಪಕ್ಕದಲ್ಲಿ ಆರ್ನೆಸ್ಟ್ ತಾನು ಹಾಗೆ ಕುಳಿತ. ಇವರಿಗೆ ಹಿಂದೆ ಮೈಕಲ್ನು ಅಂತೆಯೇ ಕುಳಿತ. ಸ್ವಲ್ಪ ಹೊತ್ತಾದ ಮೇಲೆ ತನ್ನ ಧ್ಯಾನ ಪೂರೈಸಿದ ನಂತರ ಮೈಕಲ್ ಎದ್ದು ಬಂದು ಸರಿದು ನಿಂತ. ಆರ್ನೆಸ್ಟ್ ತನ್ನ ಪ್ರಾರ್ಥನೆಯನ್ನು ಮುಗಿಸಿ ಚಿಕ್ಕಪ್ಪನ ಬಳಿ ಬಂದು ಸೇರಿದ. ವೃದ್ಧೆ ಇನ್ನೂ ತನ್ನ ಧ್ಯಾನವನ್ನು ಮುಗಿಸಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಮೌನದಲ್ಲಿಯೇ ಇದ್ದು ಅನಂತರ ತಲೆ ಎತ್ತಿ ಯೇಸುವನ್ನು ನೋಡಿದಳು. ಆಮೇಲೆ ಮೆಲುದನಿಯಲ್ಲಿ ಬಲು ದುಃಖ ಪೂರಿತ ಹೃದಯದಿಂದ ಮನಸ್ಸು ಬಿಚ್ಚಿ, ಹೇ ತಂದೆ, ನನ್ನನ್ನು ಕ್ಷಮಿಸು. ಇದುವರೆಗೂ ನಿನ್ನನ್ನು ನಮ್ಮ ಬದುಕನ್ನು ಉತ್ತಮಗೊಳಿಸೆಂದು, ನಮ್ಮ ಬಡತನವನ್ನು ನೀಗಿಸೆಂದು ಪ್ರಾರ್ಥನೆ ಮಾಡುತ್ತಿದ್ದೆ. ಇದು ತಪ್ಪೆಂದು ಈಗ ನನ್ನ ಹೃದಯ ಒಪ್ಪಿಕೊಳ್ಳುತ್ತಿದೆ. ನಾನು ನಿನ್ನನ್ನು ಕೇಳಬೇಕಾದಿದ್ದುದು ಸುಖವನ್ನಲ್ಲ, ಹಣವನ್ನಲ್ಲ, ವಿವೇಕವನ್ನು ದಯಪಾಲಿಸು ಎಂದು. ಸೃಷ್ಟಿಸಿದ ನೀನು ನಮಗೇನು ಬೇಕೆಂದರಿಯೇ? ಮಕ್ಕಳಿಗೆ ತಂದೆ ಏನು ಬೇಕೆಂದರಿಯನೆ? ತನಗೆ ಇದುವೇ ಬೇಕೆಂದು ಅದುವೇ ಬೇಕೆಂದು ಮೌಢ್ಯದಿಂದ ಹಠದಿಂದ ರೋಧಿಸುತ್ತಿರುವ ಮಗುವಿನಂತೆ ಇತ್ತು ನನ್ನ ಇದುವರೆಗಿನ ಪ್ರಾರ್ಥನೆಗಳು. ಮಗು ಆಶೆ ಪಡುತ್ತಿರುವ ವಸ್ತು ಅದಕ್ಕೆ ಅನವಶ್ಯಕವು, ಅಪಾಯಕರವು ಎಂದು ತಿಳಿದು ಅದರ ಹಠವನ್ನು ನೋಡಲಾರದೆ ತೊಲಗು ತೊಲಗು ಎಂದು ಶಪಿಸಿ ಆ ಕೋರಿದ ವಸ್ತುವನ್ನು ತಂದೆ ಮಗುವಿನ ಮುಂದೆ ಬೀಸಿ ಎಸೆದಂತೆ ಭಾಸವಾಗುತ್ತಿದೆ ನನಗೆ. ಆದರೆ ನನಗಾಗಿ ಆ ಸೌಖ್ಯವನ್ನು ನಾನು ಬಯಸಲಿಲ್ಲ. ಅದನ್ನೆಷ್ಟೋಗಾಗಿ ಕೇಳಿದೆ. ನನ್ನ ಮೌಢ್ಯವನ್ನು ಕ್ಷಮಿಸು ತಂದೆ. ನಿನ್ನನ್ನು ಅರಿತುಕೊಳ್ಳುವ ಸಾಧನವನ್ನು ನಮಗೆ ನೀಡು. ನಿಮಗೆ ನಮ್ಮ ಧನ್ಯವಾದಗಳು. ಆಮೆನ್.
ಎಂದು ಹೇಳಿ ಅಷ್ಟು ಪೂರಿತ ನಯನೆಯಾಗಿ ಎದ್ದು ಮೈಕಲ್ನನ್ನು ನೋಡಿದಳು. ವೃದ್ಧೆ ಪ್ರಾರ್ಥನೆಯಲ್ಲಿ ಇದ್ದಾಗ ಮಂದಿರದಲ್ಲಿ ಮೈಕೆಲ್ ಆರ್ನೆಸ್ಟ್ ಇಬ್ಬರನ್ನು ಬಿಟ್ಟು ಅನತಿ ದೂರದಲ್ಲಿ ಆ ಮಂದಿರದ ಮುಖ್ಯ ಸ್ನಾನಿಕನೂ ನಿಂತಿದ್ದ. ಆತನು ಮೈಕಲ್ನನ್ನು ಕೈಸನ್ನೆ ಮಾಡಿ ತನ್ನ ಮಳಿಗೆ ಬಾ ಎಂದು ಕರೆದ. ಮೈಕಲ್ ಗೌರವದಿಂದ ಅವನಲ್ಲಿಗೆ ಹೋದ. ಆತನು ಮೈಕಲ್ನನ್ನು ಕುರಿತು ಕೇಳಿದೆಯ ಮೈಕಲ್ ಆ ವೃದ್ಧಳ ಪ್ರಾರ್ಥನೆಯನ್ನು? ನಾನು ಇಲ್ಲಿ ದೇವನ ಸೇವಕನಾಗಿ ನಿಂತು ಅನೇಕ ವರ್ಷಗಳೇ ಆದವು. ದಿನವೂ ನೂರಾರು ಜನ ಅವರವರ ಪ್ರಾರ್ಥನೆಯನ್ನು ಸಲ್ಲಿಸಲು ಬರುತ್ತಲೇ ಇರುತ್ತಾರೆ. ಬಂದವರು, ದೇವರೇ ತಂದೆಯೇ ನಮಗೆ ಒಳ್ಳೆಯದನ್ನು ಮಾಡು, ಭಾಗ್ಯವನ್ನು ಕೊಡು, ಮಕ್ಕಳನ್ನು ಕೊಡು, ನಮಗಿರುವ ರೋಗವನ್ನು ಗುಣಪಡಿಸು, ಕಾಣಿಕೆ ಕೊಡುವೆವು, ನನ್ನ ಗಂಡನಿಗೆ ಕೆಲಸ ಕೈಗೂಡಲಿ, ಮಗನಿಗೆ ಮಗಳಿಗೆ ಅಭ್ಯುದಯವನ್ನು ಉಂಟಾಗಿಸು ಎಂದು ಪ್ರಾರ್ಥಿಸುವವರೇ ಹೊರತು ಈ ವೃದ್ಧೆ ಹೇಳಿದಂತೆ ಸೃಷ್ಟಿಸಿದ ತಂದೆ ನೀನು, ನೀನರಿಯಯ್ಯ. ನಿನ್ನ ಮಕ್ಕಳಿಗೆ ಏನು ಬೇಕೆಂಬುದನ್ನು, ಪ್ರಾಪಂಚಿಕ ಸುಖವನ್ನೇ ಕೊಡೆಂದು ಕೇಳುವ ನಮ್ಮನ್ನು ಕ್ಷಮಿಸು, ವಿವೇಕವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದವರು ಇದುವರೆಗೆ ಈ ಆಲಯದಲ್ಲಿ ಯಾರೂ ಇರಲಿಲ್ಲ. ಈಕೆ ಮಾಡಿದ ಪ್ರಾರ್ಥನೆಯೇ ನ್ಯಾಯವಾದದ್ದು, ಸರ್ವಸಮ್ಮತವಾದದ್ದು, ಲೋಕೋತ್ತರವಾದದ್ದು ಎಂದ ಮೈಕಲ್. ಅದು ಸರ್ವಥಾ ನಿಜ, ಇದುವೇ ನಿಜವಾದ ಪ್ರಾರ್ಥನೆ. ಈ ವೃದ್ಧೆಯ ಪ್ರಾರ್ಥನೆಯನ್ನು ಕೇಳಿ ನನಗೂ ಬಹು ಆಶ್ಚರ್ಯವೂ ಆನಂದವೂ ಆಯಿತು ಎಂದ. ಬಳಿಕ ಅಸ್ನಾನಿಕನು ವೃದ್ಧೆಯನ್ನು ಆರ್ನೆಸ್ಟೋವನ್ನು ಹರಸಿ ಕಳಿಸಿಕೊಟ್ಟು ತನ್ನ ಕಾರ್ಯದ ಮೇಲೆ ಹೊರಟು ಹೋದ. ಗಾಡಿಯಲ್ಲಿ ಕುಳಿತು ಮನೆಗೆ ಹಿಂದಿರುಗುವಾಗ ದಾರಿಯುದ್ದಕ್ಕೂ ವೃದ್ಧೆಯ ಕಣ್ಣುಗಳಲ್ಲಿ ನೀರು ಸಂತತ ಧಾರೆಯಾಗಿದ್ದಿತು. ವೃದ್ಧೆಯ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಇನ್ನೇನಾದರೂ ಸ್ವಲ್ಪ ಮಿತಿ ಮೀರಿದರೆ ಹುಚ್ಚಿಯೇ ಆದಾಳು ಎಂಬ ಭಯದಿಂದ ಮೈಕಲ್ ಆಕೆಯನ್ನು ಸಂತೈಸಲು ಪ್ರಯತ್ನಿಸಲಿಲ್ಲ. ಆರ್ನೆಸ್ಟೋ ಮಾತ್ರ, ಅಜ್ಜಿ ನಿನಗೇನಾಯಿತು, ಏನಾಗುತ್ತಿದೆ? ಚಿಕ್ಕಪ್ಪ, ಅಜ್ಜಿ ಏಕೆ ಹೀಗೆ ಹೇಳುತ್ತಿದ್ದಾಳೆ? ಕೇಳಿದರೆ ಹೇಳುವುದೇ ಇಲ್ಲ ಎಂದು ಮಾತನಾಡಿದ. ಅದಕ್ಕೆ ಮೈಕಲ್, ಆರ್ನೆಸ್ಟ್, ನಿನ್ನ ಅಜ್ಜಿಗೆ ಏನೊಂದು ನೋವು ದುಃಖವೂ ಆಗಿಲ್ಲ. ಮನಸ್ಸಿನ ಸಂತೋಷ ಹೆಚ್ಚಾದಾಗ ಅಥವಾ ಯಾವುದೋ ಒಂದು ಉದ್ದೇಶಕ್ಕಾಗಿ ಜೀವಮಾನವೆಲ್ಲ ಕಾದು ದುಡಿದು ಕಟ್ಟ ಕಡೆಗೆ ಅದು ಫಲಿಸಿದರೆ, ಪೂರ್ಣವಾದರೆ, ಅನಿರೀಕ್ಷಿತವಾಗಿ ಸಿಕ್ಕರೆ, ಆಗ ಹೀಗೆ ಒಂದು ಆನಂದದ ದುಃಖವಾಗುತ್ತದೆ, ಕಣ್ಣೀರು ಕರೆಯುತ್ತದೆ, ಇದು ವ್ಯಸನವಲ್ಲ ಎಂದ. ಆರ್ನೆಸ್ಟ್, ಆದರೆ ಚಿಕ್ಕಪ್ಪ, ನನಗೆ ಸಂತೋಷವಾದಾಗ ನಗುತ್ತೇನೆಯೇ ಹೊರತು ಅಳುವುದಿಲ್ಲವಲ್ಲ. ಮಧುಗೆ ಕಣ್ಣೆರೆಸುತ್ತ ಸುಮ್ಮನೆ ಕುಳಿತು ಆರ್ನೆಸ್ಟ್, ನಿನಗೂ ನನ್ನಷ್ಟು ವಯಸ್ಸಾದಾಗ ಇದರ ಅರಿವು ಬರುತ್ತದೆ. ಆರ್ನೆಸ್ಟ್, ಹಾಗಾದರೆ ಚಿಕ್ಕಪ್ಪನಿಗೇಕೆ ನಿನಗಾದ ಹಾಗೆ ಆಗುವುದಿಲ್ಲ? ಮುದುಕಿ, ನಿನ್ನ ಚಿಕ್ಕಪ್ಪನಿಗೇನು ಈಗ ನನ್ನಷ್ಟು ವಯಸ್ಸಾಯಿತೆ? ಹೆಚ್ಚೆಂದರೆ ಈಗ ನಿನ್ನ ತಂದೆ ಇದ್ದಿದ್ದರೆ ಎಷ್ಟು ವಯಸ್ಸಾಗುತ್ತಿತ್ತೋ ಅಷ್ಟೇ ವಯಸ್ಸು. ಆದರೂ ಅವರಿಗೆ ಹೀಗೆ ಆಗಿದ್ದಿಲ್ಲವೆಂದು ನೀನು ಹೇಗೆ ಬಲ್ಲೆ? ನಾನು ಹೇಗೆ ಬಲ್ಲೆ? ಮನಸ್ಸು ಭಗವಂತನನ್ನು ಸಮೀಪಿಸಿದ ಮೇಲೆ ಆಗುವುದೇ ಹೀಗೆ. ಗಾಡಿ ಮನೆಯನ್ನು ಸೇರಿತು. ಮುದುಕಿ ಆ ಊರಿನಲ್ಲಿ ಇರುವಷ್ಟು ಕಾಲವೂ ತಮ್ಮೊಡನೆಯೇ ಇರಬೇಕೆಂದು ಮೈಕಲ್ನನ್ನು ನಿರ್ಬಂಧಿಸಿ ಒಪ್ಪಿಸಿದಳು. ಮನೆ ಮಠವಿಲ್ಲದ ಮೈಕಲ್ನಿಗೂ ಈಗ ಒಂದು ಮನೆ ಎಂದು ಆಯಿತು. ಮೈಕಲ್ ತನ್ನ ಜೀವಿತದಲ್ಲಿ ಎಂದೂ ಇಲ್ಲದಷ್ಟು ಕ್ರಮಬದ್ಧನಾದನು. ಹೊತ್ತು ಹೊತ್ತಿಗೆ ಊಟ, ನಿದ್ದೆ, ಉಪಚಾರಗಳಿಂದ ಅವನ ಶರೀರ ಸ್ಥಿತಿ ಹಿಂದೆ ಎಂದೂ ಇರದಿದ್ದಷ್ಟು ಉತ್ತಮಗೊಂಡಿತು. ವಯಸ್ಸಿನಲ್ಲಿ 10 ವರ್ಷ ಚಿಕ್ಕವನಂತೆ ಆದ. ಕ್ರಮಕ್ರಮೇಣ ಈ ನಿಯಮಗಳು ಅವನಿಗೆ ಬೇಜಾರು ಹುಟ್ಟಿಸುತ್ತೆಂದೇ ಹೇಳಬಹುದು. ಏಕೆಂದರೆ ಇಂಥ ಕಲಾವಿದರ ವಿಜ್ಞಾನಿಗಳ ಮನಸ್ಸು ಯಾವ ಲೌಕಿಕ ನಿಷ್ಠೆಗೂ ಬದ್ಧವಾಗಿರುವಂಥದ್ದಲ್ಲ. ದಿನವೂ ಬೆಳಗಿನ ಸ್ನಾನ, ಉಪಹಾರಾದಿಗಳು ಆದ ಮೇಲೆ ಮೈಕಲ್ ಹೇಳಿಕೊಡುತ್ತಿದ್ದ 4 ಅಕ್ಷರಗಳನ್ನು ಆರ್ನೆಸ್ಟೋ ಬರೆದು ಕಲಿಯುತ್ತಿದ್ದ. ಕಲಿಯುವ ಆಸೆ ಆರ್ನೆಸ್ಟಿಗೂ ಇತ್ತು. ಮೈಕಲ್ ಉಪಾಧ್ಯಾಯನಲ್ಲದಿದ್ದರೂ, ಆತ ಜಾಣತನ ಕಲಿಸುವ ರೀತಿ ಇವುಗಳನ್ನು ಅರಿತವನಲ್ಲದಿದ್ದರೂ ತನಗೆ ತೋರಿದ ಕೆಲವು ಬಾಲಬೋಧಿಗಳನ್ನು ಹೇಳಿಕೊಡುತ್ತಿದ್ದ. ಅನಂತರ ಮೈಕಲ್ನು ಆರ್ನೆಸ್ಟೋವನ್ನು ತನ್ನೊಡನೆ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಏಸುವಿನಂತೆ ಉಡುಗೆ ತೊಡಿಸಿ ಉತ್ತರವಾಗಿ ಕಟ್ಟಿದ ಅಟ್ಟಣೆಯ ಮೇಲೆ ಕುಳಿತುಕೊಂಡು ಹೋಗಿ ರೂಪದರ್ಶಿಯಾಗಿ ಅವನನ್ನು ಹತ್ತಿರ ಕೂಡಿಸಿಕೊಂಡು ಚಿತ್ರಗಳನ್ನು ಮುಂದುವರಿಸುತ್ತಿದ್ದ. ಆರ್ನೆಸ್ಟೋ ಆ ಚಿತ್ರಕ್ಕೆ ಬೇಕಾದ ಭಂಗಿಯಲ್ಲಿ ಸುಮಾರು 1-2 ಗಂಟೆಗಳ ಕಾಲ ನಿಂತೋ ಕುಳಿತೋ ಇರಬೇಕಾಗುತ್ತಿತ್ತು. ಚಿಕ್ಕವನಾದ್ದರಿಂದ ಅಷ್ಟು ಹೊತ್ತು ಸುಮ್ಮನೆ ಕುಳಿತುಕೊಂಡಿರಲಾಗುವುದಿಲ್ಲವೆಂದು 10-15 ನಿಮಿಷಗಳಿಗೊಮ್ಮೆ ಸ್ವಲ್ಪ ವಿರಾಮ ಕೊಟ್ಟು ಪಾನೀಯವನ್ನು ಹಣ್ಣುಗಳನ್ನು ಕೊಟ್ಟು ಕೌಶಲದ ಕಥೆಗಳನ್ನು ಹೇಳಿ ಪ್ರಫುಲ್ಲಗೊಳಿಸಿ ಆರ್ನೆಸ್ಟೋವಿನ ಬೇಸರವನ್ನು ಪರಿಹರಿಸಿ ಅವನನ್ನು ಸಂತೋಷಪಡಿಸುತ್ತಿದ್ದ. ಅನಂತರ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಹೊಂದಿದ ಮೇಲೆ ಮೈಕಲ್ ಆರ್ನೆಸ್ಟೋವನ್ನು ಮನೆಯಲ್ಲೇ ಬಿಟ್ಟು ತಾನೊಬ್ಬನೇ ಮಧ್ಯಾಹ್ನದ ದೇವಾಲಯಕ್ಕೆ ಹೋಗಿ ಚಿತ್ರದ ಕೆಲಸ ಮುಂದುವರಿಸುತ್ತಿದ್ದ. ಮಾರನೇ ದಿನ ಅಗತ್ಯವಿದ್ದರೆ ಮಾತ್ರ ಆರ್ನೆಸ್ಟೋವನ್ನು ಕರೆದುಕೊಂಡು ಹೋಗುತ್ತಿದ್ದ. ಚಿತ್ರದ ಕೆಲಸ ಮುಂದೆ ಮುಂದೆ ಹೀಗೆ ಬರದಿಂದ ಸಾಗಿತು. ಆರ್ನೆಸ್ಟೋನನ್ನು ಮುಂದಿಟ್ಟುಕೊಂಡು ಬರೆದ ಚಿತ್ರಗಳಲ್ಲಿ ಬಾಲಕನಾದ ಯೇಸು, ತಂದೆಯಾದ ಯೂಸೆಫ್ನ ಬಡಗಿ ಅಂಗಡಿಯ ಕೆಲಸದಲ್ಲಿ ತಂದೆಗೆ ನೆರವಾಗುತ್ತಿದ್ದುದು ಮೊದಲನೆಯದು. ಪ್ರವಾದಿಯಾದ ಸೈಂಟ್ ಜಾನನು ಬಾಲಕ ಯೇಸುವಿಗೆ ದೀಕ್ಷಾಸ್ಥಾನವನ್ನು
ಕೊಟ್ಟಿದ್ದು ಕೊನೆಯದು. ಅಂತೂ ಐದು ಚಿತ್ರಗಳು ಈ ಗುಂಪಿಗೆ ಸೇರಿ ಪೂರ್ತಿಯಾದವು. ಹಿಂದಿನಂತೆಯೇ ಜನರು ಸಂತೆ ನೆರೆದು ಚಿತ್ರಗಳನ್ನು ನೋಡಿ ಆನಂದಪಟ್ಟರು. ಈ ಚಿತ್ರಗಳು ಹಿಂದಿನ ಚಿತ್ರಗಳಿಂದ ಒಂದು ಕೈ ಮೇಲೂ ಎನಿಸಿತು. ಚಿತ್ರಗಳನ್ನು ವಿಮರ್ಶಿಸಲು ಚರ್ಚಿಸಲು ಬಂದ ಜನರು ವಿಸ್ಮಯಪಟ್ಟು ಹಿಂದಿರುಗಿದರು. ಹಾಡಿಕೊಳ್ಳಲು ಬಂದ ಅದೇ ವೃತ್ತಿಯವರು ಹಾಡಿ ನಲಿದು ಹೋದರು. ಏಕಮೇವನ ದ್ವಿತೀಯಂ ಎಂದರು ಮೈಕಲ್ನ ಕಲಾ ನೈಪುಣ್ಯವನ್ನು. ಮೈಕಲ್ ಚಿತ್ರಗಳನ್ನು ಇನ್ನು ಮುಂದುವರಿಸಿದ. ಈ ಚಿತ್ರಗಳಿಗೆ ಅವನಿಗೆ ಇತರ ಸಹಾಯಗಳು ಒಂದು ಬೇಕಾಗಿರಲಿಲ್ಲ. ಬಣ್ಣದ ಕುಂಚಗಳನ್ನು ಎಡೆಬಿಡದೆ ಹಿಡಿದಿದ್ದ ಅವನ ಕೈಗಳು ಅಡ್ಡಿ ಆತಂಕವಿಲ್ಲದೆ ಮುಂದೆ ಮುಂದೆ ಸಾಗುತ್ತಿದ್ದವು. ಈಗ ನಡೆಯುತ್ತಿರುವ ಚಿತ್ರಗಳು ಏಸು ಪ್ರವಾದಿಯಾಗಿ ಮನೆ ಬಿಟ್ಟು ಹೊರಟ ನಂತರದ ಚಿತ್ರಗಳು, ಏಸು ಯುವಕನಾಗಿದ್ದಾಗ ಚಿತ್ರಗಳು. ಈ ಗುಂಪಿನ ಚಿತ್ರಗಳೇ ಬಹುವಿದ್ದವು, ಬಹಳವಿದ್ದವು. ಇವುಗಳಲ್ಲಿ ಒಂದು ಮಾತ್ರ ಬಹುದೊಡ್ಡದಾದ ಚಿತ್ರ. ಇದನ್ನು ಬರೆಯುವುದಕ್ಕೆ ಮೈಕಲಿಗೆ ನಾಲ್ಕಾರು ತಿಂಗಳುಗಳ ಕಾಲವೇ ಆಯ್ತಂತೆ. ಈ ಚಿತ್ರದಲ್ಲಿ ಏಸು ಒಂದು ಬೆಟ್ಟದ ಮೇಲೆ ನಿಂತಿದ್ದಾಗ ಸೈತಾನನು ಅವನಿಗೆ ಕಾಣಿಸಿಕೊಂಡು, ನಿನ್ನ ಧರ್ಮ ಬೋಧನೆಗಳನ್ನು ಸಾಕು ಮಾಡು, ನೀನು ನನ್ನ ಮಾತಿಗೆ ಒಪ್ಪಿ ನಡೆಯುವುದಾದರೆ ಇದೋ ಈ ಪ್ರಪಂಚದ ಸಮಸ್ತ ಸಂಪತ್ತನ್ನು ಸುಖಗಳನ್ನು ನಿನ್ನ ವಶ ಮಾಡುತ್ತೇನೆ ಎಂದು ಹೇಳುತ್ತಿರುವ ಚಿತ್ರದ ವೈಖರಿಯಲ್ಲಿ ಶಾಂತನು ಸೌಮ್ಯಮುಖನು ತಪಸ್ವಿಯಾದ ಯೇಸುವಿನ ಬಳಿಯೇ ಕಪ್ಪಾದ ವಜ್ರದೇಹದ ತಲೆಯಲ್ಲಿ ಹುಟ್ಟಿದ ಕೊಂಬು ಅಗಲವಾದ ಕಿವಿ ಮೊನಚಾದ ಮೂಗು ಅಗಲವಾದ ರೆಕ್ಕೆ ಕವಲೊಡೆದ ಬಾಲ ಗೊರಸಿನ ಪಾದ ಕ್ರೂರ ಮಾಂಸಾಹಾರಿ ಮೃಗಗಳ ಕಣ್ಣುಗಳಂತೆ ಸ್ವತಃ ರಂಜಕ ತೇಜವಾದ ಕಣ್ಣುಗಳು ನೀಳವಾದ ಕಣ್ಣಾಲಿ ಕ್ರೂರವಾದ ಕೋರೆಹಲ್ಲು ಇವುಗಳಿಂದ ಒಪ್ಪುವ ಸೈತಾನನು ನಿಂತುಕೊಂಡು ಕೂರುಗೂರಿನ ಕೈಬೆರಳಿನಿಂದ ಬೆಟ್ಟದ ತಪ್ಪಲಲ್ಲಿ ತನ್ನ ಮಾಯಾಜಾಲದಿಂದ ನಿರ್ಮಿಸಿದ ಅತುಳ ಐಶ್ವರ್ಯದ ಅತಿಶಯದ ದೈಹಿಕ ಸುಖದ ಊಹನೆಯ ರಾಜಶ್ರೀಯನ್ನು ಯೇಸುವಿಗೆ ತೋರುತ್ತಿದ್ದ. ಐಸಿರಿಯಲ್ಲಿ ಕಾಣುತ್ತಿದ್ದುದು ಪುಂಕಾನು ಪುಂಕವಾಗಿ ರಚಿಸಿದ ಆನೆಗಳ ಒಂಟೆಗಳ ಕುದುರೆಗಳ ರಥಿಕರ ಸೈನಿಕರ ಸಾಲು ಸಾಲುಗಳ ವಜ್ರ ವೈಡೂರ್ಯ ರತ್ನ ಮರಕತಾದಿಗಳನ್ನು ರಾಶಿ ರಾಶಿಯಾಗಿ ತಟ್ಟೆಯಲ್ಲಿಟ್ಟುಕೊಂಡು ಹೊತ್ತು ತರುತ್ತಿದ್ದ ದಾಸದಾಸಿಯರ ಜನರ ಸಮೂಹ. ಸಕಲ ಸೌಭಾಗ್ಯದಿಂದ ಕೂಡಿ ಅನರ್ಘ್ಯವಾದ ಭೂಷಣ ಅಲಂಕೃತೆಯರಾಗಿ ಇಂದ್ರ ಚಾಪ ವರ್ಣಗಳ ಅಂಬರಗಳನ್ನುಟ್ಟು ಸೌಂದರ್ಯದ ಸೌಕುಮಾರ್ಯದ ಖನಿಗಳೇ ಇವರೆಂಬಂತೆ ಇರುವ ರಾಜಪುತ್ರಿಯರ ಗಾಯಕಿಯರ ಪುಣ್ಯಾಂಗನೆಯರ ಗುಂಪುಗಳು. ಅವರೆಲ್ಲರ ಎದುರಿಗೆ ಮಹೋನ್ನತವಾದ ಶ್ವೇತ ಶಿಲಾಮಂಟಪದಲ್ಲಿ ರತ್ನ ಖಚಿತವಾದ ಸುವರ್ಣ ಸಿಂಹಾಸನದಲ್ಲಿ ಏಸು ತಾನೇ ಕೂತಿದ್ದಂತೆಯೂ, ಸುತ್ತಲೂ ಮಂದಿ ಮಾಗದರು ವೈತಾಳಿಕರು ನೂರಾರು ಸಾಮಂತರು ರಾಜಾದಿರಾಜರುಗಳು ಓಲೈಸುತ್ತಿರುವಂತೆಯೂ ಕಾಣಬರುವ ನೋಟ. ಅಷ್ಟರಲ್ಲಿ ವೃದ್ಧೆಯು ಆರ್ನೆಸ್ಟೋ ಪೀಸಾ ನಗರಕ್ಕೆ ಹಿಂದಿರುಗಿದ್ದರು. ಅವರು ಬಂದು ಸೇರುವುದಕ್ಕೆ ಕೆಲವೇ ದಿನ ಮುಂಚೆ ಅವರಿಗೆ ಆ ಊರಿನಲ್ಲಿದ್ದ ಆ ಒಬ್ಬನೇ ಬಂದು ಶೀತಜ್ವರದಿಂದ ಸತ್ತು ಹೋಗಿದ್ದ. ಅವನ ಹೆಂಡತಿ ಪತಿ ವಿಯೋಗವಾದ ಮೇಲೆ ತನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ತಾಯಿಯಿಂದ ದೂರದ ಊರಿಗೆ ಹೊರಟು ಹೋಗಿದ್ದಳು. ಫ್ಲಾರೆನ್ಸ್ ನಗರದಲ್ಲಿದ್ದಷ್ಟು ಕಾಲವು ಮೈಕಲ್ ಆರ್ನೆಸ್ಟೋವಿಗೆ ನಾಲ್ಕು ಅಕ್ಷರಗಳನ್ನು ಅಭ್ಯಾಸ ಮಾಡಿದ್ದ. ಸುಲಭ ಪಾಠಗಳನ್ನು ತಾನೇ ಓದಿಕೊಳ್ಳುವಷ್ಟು ಸಾಮರ್ಥ್ಯ ಆರ್ನೆಸ್ಟೋಗೆ ಉಂಟಾಗಿತ್ತು. ಎಷ್ಟೋ ಬುದ್ಧಿಯ ಮಾತುಗಳನ್ನು ಮೈಕಲ್ ಹೇಳಿದ್ದ. ದೇವಾಲಯದ ಮುಖ್ಯ ಸ್ನಾನಿಕರಿಂದ ಆಶೀರ್ವಾದಗಳನ್ನು ಕೊಡಿಸಿದ್ದ. ಧರ್ಮದರ್ಶಿ ಸಂಘದವರು ಚಿತ್ರಗಳನ್ನು ಬಹು ಮೆಚ್ಚಿಕೊಂಡವರಾದ್ದರಿಂದ ವೃದ್ಧೆಗೆ ಆರ್ನೆಸ್ಟೋವೆಗೆ ಸಂತೋಷವಾಗುವಷ್ಟು ಬಟ್ಟೆ ಬರೆಗಳನ್ನು ಆರ್ನೆಸ್ಟೋನ ಪ್ರೌಢ ವಿದ್ಯಾಭ್ಯಾಸಕ್ಕೂ ಆವರೆಗಿನ ಅವರ ಜೀವನಕ್ಕೂ ಸಾಕಾಗುವಷ್ಟು ಹಣವನ್ನು ಕೊಟ್ಟು ಅವರನ್ನು ಸುರಕ್ಷಿತವಾಗಿ ಪೀಸಾ ನಗರಕ್ಕೆ ಮುಟ್ಟಿಸಿ ಬರಲು ಜತೆಯಲ್ಲಿ ಒಬ್ಬ ಧೈರ್ಯಶಾಲಿಯ ಆಳನ್ನು ಕಳಿಸಿದ್ದರಲ್ಲದೆ ಪ್ರಯಾಣಕ್ಕೆ ಬೇಕಾಗುವ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದರು. ಬೆನ್ನಲ್ಲಿ ಹುಟ್ಟಿದವನಷ್ಟೇ ಮೊದಲ ಬಾಂಧವ್ಯವನ್ನು ವಿಶ್ವಾಸವನ್ನು ಬೆಳೆಸಿಕೊಂಡಿದ್ದ ಮೈಕಲ್ನನ್ನು ಬಿಟ್ಟು ಹೋಗಲಾರದೆ ವೃದ್ಧೆ ತಳಮಳಿಸಿ ಹೋದಳು, ಕಣ್ಣೀರು ತಂದಳು. ಆರ್ನೆಸ್ಟೋನ ದುಃಖವಂತೂ ಹೇಳತೀರದು. ಚಿತ್ರಗಳೆಲ್ಲ ಒಮ್ಮೆ ತೀರಿದ ಬಳಿಕ ಪೀಸಾ ನಗರಕ್ಕೆ ಖಂಡಿತ ಬರುವೆನೆಂದು ಮೈಕಲ್ ಮೇಲಿಂದ ಮೇಲೆ ಹೇಳಿದ ನಂತರವೇ ಬಹು ದುಃಖದೊಡನೆ ಫ್ಲಾರೆನ್ಸ್ ನಗರವನ್ನು ಇವರು ಬಿಟ್ಟು ಹೊರಟಿದ್ದರು. ವೃದ್ಧೆ ತನ್ನ ಜೀವಮಾನದಲ್ಲೇ ಅಷ್ಟು ಸುಖ ಸಂಪತ್ತನ್ನು ಕಂಡಿರಲಿಲ್ಲ. ತನ್ನ ಆರ್ನೆಸ್ಟ್ ಭಾಗ್ಯಶಾಲಿ ಎಂದು ದೈವಾಂಶವೇ ಅವನಲ್ಲಿದೆ ಎಂದು ವೃದ್ಧೆಯ ಮನಸ್ಸಿನಲ್ಲಿ ಈಗ ಸ್ಥಾಪಿತವಾಯಿತು. ಇಷ್ಟಾದ ಮೇಲೆ ವೃದ್ಧೆಯ ಮನಸ್ಸಿನಲ್ಲಿ ಅದುವರೆಗೆ ಇಲ್ಲದಿದ್ದ ಬೇರೆಯೇ ಒಂದು 100 ಯೋಚನೆಗಳು ಉದ್ಭವಿಸಿದವು. ಅದುವರೆಗೆ ಅವಳಿಗೆ ಇದ್ದದ್ದು ನಾಳಿನ ಜೀವನಕ್ಕೆ ಏನು ಎಂಬ ಯೋಚನೆ ಮಾತ್ರ. ಈಗ ಅದು ತೊಲಗಿ ಇತರ ಯೋಚನೆಗಳು ಪುಂಕಾನುಪುಂಕವಾಗಿ ತಲೆಯಲ್ಲಿ ಹುಟ್ಟಿ ಬೆಳೆದುಕೊಂಡವು. ಆರ್ನೆಸ್ಟೋಗೆ ಎಂತೆಂಥ ಅಡುಗೆ ಮಾಡಬೇಕು? ಅವನಿಗೆ ಓದುವುದಕ್ಕೆ ಮಲಗುವುದಕ್ಕೆ ಯಾವ ಕೋಣೆಯನ್ನು ಚೊಕ್ಕ ಮಾಡಬೇಕು? ಮೇಜು ಯಾವ ಕಡೆ ಇರಬೇಕು? ಬೆಳಕು ಯಾವ ಕಡೆಯಲ್ಲಿ ಚೆನ್ನಾಗಿದೆ? ಒಳ್ಳೆಯ ದೀಪಗಳನ್ನು ಮೊದಲು ಕೊಳ್ಳಬೇಕು. ಮಡಿ ಮಾಡಿದ ಬಟ್ಟೆಗಳನ್ನು ಉಟ್ಟುಕೊಳ್ಳಲು ಆರ್ನೆಸ್ಟೋಗೆ ಒಳ್ಳೆಯ ಪೆಟ್ಟಿಗೆಗಳನ್ನು ಕೊಂಡುಕೊಳ್ಳಲೇಬೇಕು. ಹಳೆಯ ಪೆಟ್ಟಿಗೆಗೆ ಬಣ್ಣ ಹಾಕಿಸಿಕೊಟ್ಟರೆ ಅದಿದೆಚ್ಚೆ, ಅದು ಚೆನ್ನಾಗಿಲ್ಲ. ಪೇಟೆಯಲ್ಲಿ ಒಳ್ಳೆಯದ್ದು ಸಿಕ್ಕದಿದ್ದರೆ ಬಡಗಿಗೆ ಹೇಳಿ ಒಂದು ಹೊಸ ಪೆಟ್ಟಿಗೆಯನ್ನು ಆರ್ನೆಸ್ಟೋಗೆ ಮಲಗಲಿಕ್ಕೆ ಒಂದು ಮಂಚವನ್ನು ಮಾಡಿಸಲೇಬೇಕು. ಹಾಗೆಯೇ ಪುಸ್ತಕವನ್ನು ಇಟ್ಟುಕೊಂಡು ಓದಲು ಒಂದು ಒಳ್ಳೆಯ ಮೇಜನ್ನು ಮಾಡಿಸಬೇಕು. ಕಿಟಕಿಯನ್ನು ದೊಡ್ಡದು ಮಾಡಿಸಲೇಬೇಕು. ಅಬ್ಬಬ್ಬಬ್ಬಬ್ಬ, ಎಷ್ಟೊಂದು ಕೆಲಸಗಳು ಕಾದಿವೆ.
ಎಂದು ಒಂದೊಂದಾಗಿ ಚಿಕ್ಕ ಕೆಲಸವನ್ನು ಬೆಟ್ಟದಷ್ಟು ಕಲ್ಪಿಸಿಕೊಳ್ಳುತ್ತಾ ತರ್ಕಿಸುತ್ತಾ ತೀರ್ಮಾನಿಸಿಕೊಳ್ಳುತ್ತಾ ಪ್ರಯಾಣ ಮುಂದುವರಿದಳು ಮಾಡಿದಳು ಆ ವೃದ್ಧೆ. ಕಾರೆನ್ಸ್ ನಗರವನ್ನು ಬಿಡುವುದಕ್ಕೆ ಮುಂಚೆಯೇ ಆರ್ನೆಸ್ಟೋಗೆ ಊಟ ಮಾಡಲು ಸುಂದರವಾದ ತಟ್ಟೆ ಚಮಚ ಬಟ್ಟಲು ಮುಂತಾದವುಗಳನ್ನು ವೃದ್ಧೆ ಕೊಂಡುಕೊಂಡಿದ್ದಳು. ಮುಂದಿನ ಚಳಿಗಾಲಕ್ಕೆ ಆರ್ನೆಸ್ಟೋವೆಗೆ ಉಣ್ಣೆಯ ಮೈ ಅಂಗಿಯನ್ನು ಹಾಕಲು ಕಾಲು ಚೀಲಗಳನ್ನು ಹಾಕಲು ಸಾಕಷ್ಟು ರಂಗಿನ ಹುಲ್ಲನ್ನು ನೂಲನ್ನು ತಂದಿದ್ದು ಅದನ್ನು ದಾರಿಯುದ್ದಕ್ಕೂ ಕಸೂತಿ ಹಾಕುತ್ತಲೇ ಇದ್ದಳು. ಅದನ್ನು ಹಾಕುತ್ತಿರುವಾಗ ಅವಳಿಗೆ ಇನ್ನೊಂದು ಗಾಢವಾದ ಯೋಚನೆ ಬಂತು. ಈಗ ತನ್ನ ಕೈಯಲ್ಲಿರುವ ಹಣವನ್ನು ಜೋಪಾನ ಮಾಡಿಕೊಳ್ಳುವುದು ಹೇಗೆ? ಇದನ್ನು ಭದ್ರವಾಗಿ ಇಡುವುದೆಲ್ಲಿ? ತಾವಿರುವ ಮುರುಕು ಮನೆಯಲ್ಲಿ ಇದು ಸುರಕ್ಷಿತವೇ? ಯಾರಾದರೂ ಕಳ್ಳರು ದೋಚಿಕೊಂಡು ಹೋದರೆ ಗತಿ ಏನು? ಅಥವಾ ಈ ಹಣವನ್ನು ಯಾರಲ್ಲಿಯಾದರೂ ಕೊಟ್ಟಿಟ್ಟಿರುವುದೇ? ಒಂದು ವೇಳೆ ಅವರು ಮೋಸ ಮಾಡಿದರು, ಕೂಡಲೇ ಇಲ್ಲವೆಂದು ಹೇಳಿದರು, ಅಥವಾ ನಾನೇ ಅಕಸ್ಮಾತ್ ಆಗಿ ಸತ್ತು ಹೋದರು, ಅವರು ಹಣವನ್ನು ಆರ್ನೆಸ್ಟೋಗೆ ಕೊಡುವರೇ? ಇವನು ವಿದ್ಯಾಭ್ಯಾಸವನ್ನು ಹೇಗೆ ಮುಂದುವರಿಸಿಯಾನು? ಒಂದು ವೇಳೆ ಇವನು ಅಭ್ಯಾಸ ಮಾಡುವ ವಿದ್ಯಾಶಾಲೆಯವರ ವಶಕ್ಕೆ ಹಣವನ್ನೆಲ್ಲ ಕೊಟ್ಟಿಟ್ಟಿದ್ದರೆ? ಆದರೆ ಅವರು ಹಾಗೆ ತೆಗೆದುಕೊಳ್ಳುತ್ತಾರೋ ಇಲ್ಲವೋ? ಅಥವಾ ಇದನ್ನು ಬಡ್ಡಿಗೆ ಕೊಟ್ಟರೆ ಹಣ ಬೆಳೆಯುತ್ತದಲ್ಲವೇ? ಒಂದು ವೇಳೆ ಹಾಗೆ ಹಣ ಕೊಟ್ಟು ಬಾರದೇನೆ ಹೋದರೆ, ಅಥವಾ ತೆಗೆದುಕೊಂಡವನೇ ಏನಾದರೂ ಆಪತ್ತಿಗೆ ಗುರಿಯಾದರೆ ಏನು ಗತಿ ಎಂಬ ನೂರಾರು ಸಾವಿರಾರು ವಿಚಾರಗಳು ದಾರಿಯುದ್ದಕ್ಕೂ ವೃದ್ಧೆಯ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿ ಅವಳಿಗೆ ದಿಗ್ಭ್ರಮೆ ಹುಟ್ಟಿಸಿದವು. ಆರ್ನೆಸ್ಟೋ ಪದೇ ಪದೇ, ಓ ಅಜ್ಜಿ, ಇದೇನು ಯೋಚನೆ ಮಾಡುತ್ತಿದ್ದೀಯೇ? ಮಾತನಾಡಿಸಿದರೂ ಮಾತನಾಡುವುದೇ ಇಲ್ಲ, ಅದೇನು ಹೇಳು ಎಂದು ಹಲವು ಬಾರಿ ತನ್ನ ಅಜ್ಜಿಯನ್ನು ಆ ಯೋಚನಾ ಪರಂಪರೆಗಳಿಂದ ಈಚೆಗೆ ಸೆಳೆಯಲು ಪ್ರಯತ್ನ ಪಟ್ಟು ಪಟ್ಟು ಸುಮ್ಮನಾದ. ಒಂದ್ಸಲ ಸಿಟ್ಟಿನಿಂದ, ಅಜ್ಜಿ ನಿನ್ನ ತಲೆ ಕೆಟ್ಟು ಹೋಯ್ತೆ ಎಂದು ಕೇಳಿದ. ಅದಕ್ಕೆ ಅವರದ್ದೆ, ಹೌದು ಹೌದು, ನಿಜವಾಗಿ ಹೌದು. ಇಷ್ಟು ಸ್ವಲ್ಪ ಹಣವನ್ನು ಕಾಪಾಡಲು ತನ್ನ ತಲೆ ಕೆಟ್ಟಿದೆಯಲ್ಲ. ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರ ತಲೆಗಳು ಇನ್ನೆಷ್ಟು ಕೆಟ್ಟಿರಬೇಡ. ಅದಕ್ಕೆ ಏನೋ, ಅವರಿಗೆ ನಿದ್ದೆಯೂ ಬರುವುದಿಲ್ಲ, ಹಸಿವು ಆಗುವುದಿಲ್ಲ, ರೋಗಗಳು ಬಿಡುವುದಿಲ್ಲ, ಸಾಯಲು ಸಹ ಆಗುವುದಿಲ್ಲ ಎಂದು ಹೇಳಿ ನಕ್ಕಳು. ಮುಂದುವರಿಸಿ, ಈಗ ನನ್ನ ಸ್ಥಿತಿಯು ಸುಮಾರು ಹಾಗೇ ಆಗಿದೆಯಲ್ಲ, ಅಯ್ಯೋ ಕೆಟ್ಟ ರೋಗವೇ ಎಂದು ಆ ಕ್ಷಣವೇ ಕಣ್ಣೀರು ಮಿಡಿದಳು. ಅನ್ನಿಷ್ಟೋಗೆ ಭಯವಾಯಿತು. ಅಜ್ಜಿಗೆ ಈಗ ಹುಚ್ಚಿಡಿಯುತ್ತದೆ ಎಂದು ಇನ್ನು ಮಾತನಾಡಿಸಬಾರದು ಎಂದುಕೊಂಡು ತಮ್ಮ ರಕ್ಷಣೆಗೆ ಬಂದ ಪಕ್ಕದಲ್ಲಿ ಕುಳಿತಿದ್ದ ದೇವಸೇವಕನೊಡನೆ ಹರಟಲಾರಂಭಿಸಿದ. ವೃದ್ಧೆಯ ಈ ರೋಗ ದಾರಿಯುದ್ದಕ್ಕೂ ವೃದ್ಧಿಯಾಗುತ್ತಲೇ ಹೋಯಿತು. ಇನ್ನು ಏನೇನು ಅಸಂಬದ್ಧವಾದ ದೂರಾಲೋಚನೆಗಳು ಆಕೆಯ ಮೆದುಳನ್ನು ಕೊರೆಯುತ್ತಲೇ ಇದ್ದವು. ಹೂ ತುಂಬುವುದಕ್ಕೆ ಕೊಡಿಕೆ ಹುಣ್ಣು ಹಣ ಸಾಲದು ಎಂಬ ನಾಣ್ಣುಡಿಯಂತೆ ನಾವಿಬ್ಬರು ಈ ಹಣದಿಂದಲೇ ಜೀವನ ನಡೆಸುತ್ತಿದ್ದರೆ ಅದು ಕ್ರಮೇಣ ಕರಗಿ ಕರಗಿ ಆರ್ನೆಸ್ಟೋನ ವಿದ್ಯಾಭ್ಯಾಸಕ್ಕೆ ಸಾಲದೆ ಬಂದರೆ? ಚಿಚ್ಚಿ, ಅದು ಸರಿಯಲ್ಲ. ನಾನೇಕೆ ಮನೆಯಲ್ಲಿ ಸುಮ್ಮನೆ ಕುಳಿತಿರಬೇಕು? ಆರ್ನೆಸ್ಟೋನ ಊಟವಾದ ಮೇಲೆ ಶಾಲೆಗೆ ಹೋದ ಮೇಲೆ ಮನೆಯಲ್ಲಿ ಕೆಲಸವೇನಿರುತ್ತದೆ? ಏನೇನೂ ಇರುವುದಿಲ್ಲ. ಆದ್ದರಿಂದ ನಾನು ಜಿಯೋವನ್ನ ಸಾಹುಕಾರರಲ್ಲಿ ಕೆಲಸವನ್ನು ಬಿಡೋಬಾರದು. ನಾನು ಇನ್ನು ಕೆಲಸ ಮಾಡಬಲ್ಲೆ. ಸಾಹುಕಾರರು ಊರಿಗೆ ಬಂದ ಮೇಲೆ ಕೆಲಸಕ್ಕೆ ಬನ್ನಿ, ನಿಮ್ಮ ಕೈಲಾದ್ದನ್ನು ಮಾಡಿಕೊಂಡಿರಿ ಎಂದು ತಾವೇ ಹೇಳಿದ್ದಾರೆ. ಮುದುಕಿ ಎಂಬ ಕನಿಕರದಿಂದ ಅವರು ನನ್ನ ಕೆಲಸಗಳನ್ನು ಆದಷ್ಟು ಕಡಿಮೆ ಮಾಡಿಯಾರು. ಆ ಕೂಲಿಯಿಂದ ನನ್ನೊಬ್ಬಳ ಜೀವನವಾದರೂ ಯಥೇಚ್ಛವಾಗಿ ನಡೆಯುತ್ತದಲ್ಲವೇ? ತಿಂಗಳು ತಿಂಗಳಿಗೂ ಅಷ್ಟಷ್ಟು ಉಳಿತಾಯವಾಗುತ್ತಾ ಹೋದರೆ ಒಟ್ಟಿನಲ್ಲಿ ಎಷ್ಟೋ ಉಳಿದಂತಾಯಿತು. ಆ ಉಳಿದ ಹಣವನ್ನು ಆರ್ನೆಸ್ಟೋನ ಮುಂದಿನ ಮದುವೆಯ ಖರ್ಚಿಗಾದರೂ ಕೂಡಿಡಬಹುದು. ಆದರೆ ಮಾತ್ರ ಆರ್ನೆಸ್ಟೋಗೆ ಬೇಕಾಗುವ ಬಟ್ಟೆ ಬರೆ, ಪುಸ್ತಕ, ಒಳ್ಳೆಯ ಊಟ ಇವುಗಳಲ್ಲಿ ಒಂದಕ್ಕೂ ಲೋಪ ತರಬಾರದು. ಆರ್ನೆಸ್ಟೋ ಬೆಳೆಯುತ್ತಿರುವ ಹುಡುಗ, ಆದ್ದರಿಂದ ಅವನ ಊಟ ಉಪಚಾರಗಳು ಚೆನ್ನಾಗಿರಬೇಕು. ಇಷ್ಟೆಲ್ಲವೂ ಅವನ ಭಾಗ್ಯವೇ ಅಲ್ಲವೇ? ಇದರಲ್ಲಿ ಕೈ ಹಾಕಿ ತಿನ್ನಲು ನನಗೇನು ಅಧಿಕಾರ? ಇದು ತಪ್ಪು. ನಾನು ಕೆಲಸಕ್ಕೆ ಹೋಗುವುದೇ ಸರಿ. ಆರ್ನೆಸ್ಟೋನ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಮದುವೆ ಮಾಡಿ ಬಿಡಬೇಕು. ಅಯ್ಯೋ, ಅದುವರೆಗೆ ನಾನು ಬದುಕಿರುತ್ತೇನೆಯೋ ಇಲ್ಲವೋ? ಅದುವರೆಗೆ ದೇವನ ದಯದಿಂದ ಬದುಕಿದ್ದರೆ ಆರ್ನೆಸ್ಟೋಗೆ ತಕ್ಕಂತೆ ರೂಪವತಿಯೋ ಗುಣವತಿಯೋ ಆದ ಹುಡುಗಿಯನ್ನೇ ಮದುವೆ ಮಾಡಬೇಕು. ಆದರೆ ಅದೆಲ್ಲಿ ಸಿಗಬೇಕು? ಗುಣವಿದ್ದರೆ ರೂಪವಿರುವುದಿಲ್ಲ, ರೂಪವಿದ್ದರೆ ಗುಣ ಇರುವುದಿಲ್ಲ. ಎರಡೂ ಹೊಂದಿಕೊಂಡಿರುವುದೇ ಬಹು ಅಪರೂಪ. ಹಾಗೆ ನಮ್ಮಲ್ಲಿ ನನಗೆ ತಿಳಿದವರು ಯಾರಿದ್ದಾರೆ? ಯಾರೂ ಇಲ್ಲ. ನನಗೆ ಬಂಧು ಬಳಗವೇ ಇಲ್ಲವಲ್ಲ. ರೋಮ್ ನಗರದಲ್ಲಿ ನನ್ನ ಮಲತಂಗಿ ಇದ್ದಾಳೆ. ಅವಳಿಗೆ ಲಕ್ಷಣವಾದ ಒಂದು ಹೆಣ್ಣು ಮಗಳು ಇರುವಳೆಂದು ಕೇಳಿದ್ದೇನೆ. ಆ ಹೆಣ್ಣನ್ನೇ ಆರ್ನೆಸ್ಟೋಗೆ ತಂದುಕೊಂಡರಾಯಿತು. ಆದರೆ ಆ ಹುಡುಗಿಯ ತಾಯಿ ತನ್ನ ತಮ್ಮನ ಮಗನಿಗೆ ಆ ಕೋತಿ ಮುಖದ ಹುಡುಗನಿಗೆ ಕೊಟ್ಟು ಬಿಡುವಳೋ ಏನು? ಮಂಗನ ಕೈಗೆ ಮಾಣಿಕೆ ಸೇರಿದಂತಾಗುತ್ತದೆ. ನನ್ನ ಮಲತಂಗಿ ಒಮ್ಮೆ ಆರ್ನೆಸ್ಟೋವನ್ನು ನೋಡಿದರೆ, ವಿದ್ಯೆ ಕಲಿಯುತ್ತಿದ್ದಾನೆಂದು ತಿಳಿದರೆ, ತಕ್ಕ ಮಟ್ಟಿಗೆ ಜೀವನಕ್ಕೂ ಇದೆ, ಸ್ವಂತ ಮನೆಯುವುದನ್ನು ತಿಳಿದರೆ ಖಂಡಿತವಾಗಿಯೂ ಮಗಳನ್ನು ಆರ್ನೆಸ್ಟೋಗೆ ಕೊಡುತ್ತಾಳೆ. ಸೌಂದರ್ಯವೂ ಗುಣವೂ ಇದ್ದ ಹೆಣ್ಣು ಪೆದ್ದರ ಪಾಲಾಗಬಾರದಷ್ಟೇ? ಪ್ರಯತ್ನಿಸಿ ನೋಡೋಣ. ಈಗೇನು ಅಂತ ಅವಸರವಿಲ್ಲ. ಹುಡುಗಿ ಇನ್ನೂ 5-6 ವರ್ಷದವಳಲ್ಲವೇ? ಇನ್ನೂ 10 ವರ್ಷದ ಮಾತಿಗೆ ಈ ಹೊತ್ತಿನಿಂದಲೂ ಶ್ರಮ ಬೇಕು. ಅಷ್ಟು ಹೊತ್ತಿಗೆ ನಾನು ಬಹುಶಃ ಇರುವುದಿಲ್ಲ, ಇರಲಾರೆ. ಆರ್ನೆಸ್ಟೋ ಶಾಲೆಗೆ ಹೋಗಿ ಚೆನ್ನಾಗಿ ಕಲಿಯಲಿ. ಯಾವ ರಜೆಯಲ್ಲಾದರೂ ಒಮ್ಮೆ ರೋಮ್ ನಗರವನ್ನು ನೋಡಿ ಬರಲೆಂದು ನನಗೆ ಕಳಿಸಿಕೊಟ್ಟರಾಯಿತು. ಆಗಲೇ ಆ ಕಾರ್ಯಕ್ಕೆ ತಳಹದಿಯನ್ನು ಹಾಕಿದಂತಾಗುತ್ತದೆ ಎಂದು ಭೂತ ವರ್ತಮಾನ ಭವಿಷ್ಯದ ವಿಷಯಗಳನ್ನೆಲ್ಲ
ವೃದ್ಧ ತನ್ನಲ್ಲಿಯೇ ತರ್ಕಿಸುವಳು, ಗುಣಿಸುವಳು. ಆದರೆ ಯಾವ ನಿರ್ಧಾರಕ್ಕೂ ಬರಲಾಗುತ್ತಿರಲಿಲ್ಲ. ಅವಳ ಮನಸ್ಸಿನಲ್ಲಿ ವಿಚಿತ್ರ ಸ್ಥಿತಿಯೊಂದು ಏರ್ಪಟ್ಟು ಹೋಯಿತು. ಚಿಂತೆಯ ಭೂತ ಅವಳ ತಲೆಯನ್ನು ಹೊಕ್ಕು ಅವಳ ಶಾಂತಿ, ನಿದ್ರೆ, ಹಸಿವು, ಬಾಯಾರಿಕೆ ಎಲ್ಲವನ್ನು ಖಂಡಿಸಿತ್ತು. ವೃದ್ಧ ಈಗ ದಿನಕ್ಕೆ 3 ವೇಳೆ ದೇವನಿಗೆ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದಳು. ಅವಳ ಯಥಾಪ್ರಕಾರ ಪ್ರಾರ್ಥನೆಯೊಂದಿಗೆ ಈಗ 2 ಮಾತುಗಳು ಹೆಚ್ಚಾಗಿ ಸೇರಿದವು. ಆರ್ನೆಸ್ಟೋಗೆ ಮದುವೆಯಾಗಿ ಅವರ ಸಂಸಾರ ನಡೆಸುವವರೆಗೂ ನನ್ನನ್ನು ಬದುಕಿಸಿರು ತಂದೆ ಎಂಬುದೇ ಆ 2 ಮಾತು. ಜೀವನದಲ್ಲಿ ನಿರಾಸಕ್ತಿ ಹೊಂದಿದ್ದ ಆಕೆಗೆ ಸ್ವಲ್ಪ ಹಣ ಸೇರುತ್ತಲೇ ಇನ್ನೂ ಸ್ವಲ್ಪ ದಿನ ಬದುಕಬೇಕೆಂಬ ಆಸೆ ಉಂಟಾಯಿತು. ಈ ಆಸೆಗಳಿಗೆ ಮೊದಲಲ್ಲಿ ಕೊನೆಯಲ್ಲಿ. ಅವರ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದರೆ ಸಾಕು, ಮಗುವನ್ನು ತೊಡೆಯಲ್ಲಿಟ್ಟುಕೊಂಡು ಆಟವಾಡಿಸಿ ಸಂತೋಷ ಪಡುವವರೆಗೂ ನನ್ನನ್ನು ಉಳಿಸಿರು ದೇವ ಎಂದು ಇನ್ನೂ 2 ಮಾತುಗಳನ್ನು ಆ ಮೇಲಿನ ಪ್ರಾರ್ಥನೆಗೆ ಸೇರಿಸುವುದೇನೂ ಕಷ್ಟವಾಗುತ್ತಿರಲಿಲ್ಲ. ವೃದ್ಧೆ ಫ್ಲಾರೆನ್ಸ್ ನಗರದ ಮಹಾದೇವಾಲಯದಲ್ಲಿ ಮೈಕಲ್ನ ಜೊತೆಗೆ ದೇವನ ಎದುರು ಮೊಣಕಾಲೂರಿ, ಕಂಬನಿ ತುಂಬಿ, ಸೃಷ್ಟಿಸಿದ ತಂದೆ ನೀನು, ನಿನ್ನ ಮಕ್ಕಳಿಗೆ ಏನು ಬೇಕೆಂದು ನೀನು ತಿಳಿಯದೆ ಇಂಥದ್ದೇ ಕೊಡು ಎಂದು ಕೇಳುವ ನಾವು ಎಷ್ಟು ಹುಚ್ಚರು, ಅವಿವೇಕಿಗಳು ಎಂದು ತುಂಬಿದ ಹೃದಯದಿಂದ ಭಕ್ತಿಯಿಂದ ಮಾಡಿದ್ದ ಪ್ರಾರ್ಥನೆಗೂ ಮುದುಕಿಯ ಇಂದಿನ ಪ್ರಾರ್ಥನೆಗೂ ಎಷ್ಟು ಅಂತರ. ಇನ್ನು ನಾಳಿನ ಪ್ರಾರ್ಥನೆ ಹೇಗೋ ಏನು, ಮುಂದಿನ ಭಾಗವನ್ನು ನಾಳೆ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.